ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2021 ನವೆಂಬರ್ ತಿಂಗಳ 29 ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ದಕ್ಷಿಣಾಯಿನೇ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃಕಾಲ 6:25, ಸೂರ್ಯಾಸ್ತ 5:50. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ, ಇದು 5:00 ಇರುವಂಥದ್ದು. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ, ದಿಕ್ಶೂಲೆ ಪೂರ್ವ. ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ 7:53 9:19 ಗುಳಿಕ ಕಾಲ 1:37 ಯಮಗಂಡ ಕಾಲ 10:45 12:11 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ 12:30 ಹಾಗೆ ಅಪರಾಹ್ನ 2:36 3:18 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂತ ಹೇಳಿದ್ರೆ ಈ ದುಷ್ಟ ಮುಹೂರ್ತದ ಸಂದರ್ಭದಲ್ಲಿ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶ ಇದೆಯಲ್ಲ, ಇದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ, ಶುಭಕರವಾಗಿ ಇರೋದಿಲ್ಲ. ಅದರಿಂದಲೇ ಕೆಲವರು ವಿಶೇಷವಾಗಿ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡ್ತಾರೆ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ 12:48 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು. ಈ ದಿನ ಪ್ರಾತಃಕಾಲ 5:13 6:25 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಗಳವರಿಗೆ ಚಂದ್ರನಿಂದ ಶುಭ ಫಲಗಳಿದೆ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಪುರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಸಂಚಾರಕ್ಕೆ, ಕಲೆಗೆ ಶುಭಕರವಾಗಿರುವಂಥವನು. ಅದರಲ್ಲೂ ಕಲಾವಿದರಿಗೆ, ಸಾಹಿತಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ಸ್ವಲ್ಪ ಒತ್ತಡ ಇದೆ, ಓಡಾಟ ಇದೆ, ಆದರೂ ಕೂಡ ನಿಮ್ಮ ಶ್ರಮ 4 ಜನರಿಂದ ಗುರುತಿಸಲ್ಪಡುವಂಥದ್ದು. ಇದು ನಿಮ್ಮ ಮನಸ್ಸಿಗೆ ಸಂತೃಪ್ತಿಯನ್ನು ತರುವಂಥ ಸಮಯ. ಹಾಗೆ ಈ ದಿನದಲ್ಲಿ ಹೊಸದಾಗಿ ಏನಾದರೂ ಆರಂಭ ಮಾಡಬೇಕು ಅನ್ನುವಂಥದ್ದಿದ್ದರೆ, ಅದರಲ್ಲೂ ವಿಶೇಷವಾಗಿ ಕಲಾವಿದರು, ಸಾಹಿತಿಗಳು, ನೀವು ಸಂಕಲ್ಪ ಮಾಡಿಕೊಂಡಂತೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ಆದ್ದರಿಂದ ಈ ಸಂಕಲ್ಪಗಳನ್ನು ನೀವು ಅನುಸರಣೆ ಮಾಡಲಿಕ್ಕೆ ಈ ದಿನ ಇರುವಂಥ ಗುರು ಹೊರ ಇದೆಯಲ್ಲ, ಈ ಸಮಯ ಚೆನ್ನಾಗಿದೆ. ಅಂದರೆ 8:19 9:16 ಹಾಗೆ 2:59 3:56 ಇನ್ನು ರಾತ್ರಿ 10:02 11:05 ಗುರು ಹೊರ ಇರುವಂಥ ಸಮಯ. ಈ ಸಮಯದಲ್ಲಿ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಇನ್ನು
ಕೆಲವು ಕಾರ್ಯಗಳನ್ನು ಈ ಒಂದು ಸಂದರ್ಭದಲ್ಲೂ ಕೂಡ ಮಾಡುವಂತಿಲ್ಲ. ಆದರೆ ಈ ದಿನದಲ್ಲಿ ಇರುವಂತಹ ಶನಿ ಹೊರ ಇದೆಯಲ್ಲ, ಇದು ಬಹಳ ಅನ್ಫೇವರಬಲ್ ಆಗಿ ಇರುವಂಥದ್ದು ಯಾವುದೇ ಕೆಲಸಕ್ಕೂ ಕೂಡ. ಆದ್ದರಿಂದ ಗುರುತರವಾದಂತಹ ಬಹಳ ಮುಖ್ಯವಾದಂತಹ ಕೆಲಸಗಳನ್ನು ಈ ಶನಿ ಹೊರ ಇರುವಂತಹ ಸಮಯದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ಶನಿ ಹೊರ ಇರುವಂಥದ್ದು ಈ ದಿನ ಬೆಳಿಗ್ಗೆ 7:22 8:19 ಹಾಗೆ ಮಧ್ಯಾಹ್ನ 2:02 2:59 ಇನ್ನು ವಿಶೇಷವಾಗಿ ರಾತ್ರಿ ಕೂಡ ಶನಿ ಹೊರ ಇರುವಂಥದ್ದು 8:59 10:02 ಶನಿ ಹೊರ ಇದೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಈ ಕುಜ ಹೊರ ಇದೆಯಲ್ಲ, ಮಂಗಳ ಹೊರ, ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ಇದು 9:16 10:13 ಇನ್ನು ಅಪರಾಹ್ನ 3:56 4:53 ಇಲ್ಲಿ ಕುಜ ಹೊರ ಇರುವಂತಹ ಸಮಯ, ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಅದು ನಿಮಗೆ ನೇರವಾಗಿ ಸಂಬಂಧಿಸಿದ್ದಾಗಲಿ ಅಥವಾ ಪರೋಕ್ಷವಾಗಿ ಸಂಬಂಧಿಸಿದ್ದಾಗಲಿ, ಈ ಒಳ್ಳೆಯ ಸಮಯವನ್ನು ನೋಡಿ ಪ್ರಾರಂಭ ಮಾಡಿಕೊಳ್ಳಿ. ಇದರಿಂದ ಬರುವಂತಹ ಫಲಿತಾಂಶ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಾವು ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಮತ್ತು ಹೇಗೆ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕು, ಇದರಿಂದ ಉಂಟಾಗತಕ್ಕಂತಹ ಫಲಾಫಲಗಳೇನು ಅನ್ನೋಂಥದ್ರ ಬಗ್ಗೆ ಈಗ ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಅಶ್ವತ್ಥ ವೃಕ್ಷವನ್ನು ಪ್ರತಿನಿತ್ಯ ಪೂಜೆ ಮಾಡೋದರಿಂದ, ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡೋದರಿಂದ ಆಗುವಂತಹ ಲಾಭಗಳೇನು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜನೀಯ ಅಂತ ಹೇಳಿ ಕರೆಯಲ್ಪಡುವಂತಹ ಪ್ರಮುಖ ವೃಕ್ಷ ಅಂತ ಹೇಳಿದ್ರೆ ಅಶ್ವತ್ಥ ವೃಕ್ಷ. ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿರುವಂಥ ಈ ಮರವನ್ನು ಪೂಜೆ ಮಾಡಿದ್ರೆ ಹಲವು ಸಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರ ವೃಕ್ಷಗಳನ್ನು ದೇವತೆಗಳ ಪ್ರತಿರೂಪ ಅಂತ ಹೇಳಿ ಪೂಜಿಸಲಾಗುತ್ತೆ. ಅಂತಹ ಒಂದು ಪವಿತ್ರವಾದಂಥ ಮರ ಅಂತ ಹೇಳಿದ್ರೆ ಅಶ್ವತ್ಥ ಮರ. ಈ ಮರದಲ್ಲಿ ಎಲ್ಲ ದೇವತೆಗಳು ಕೂಡ ನೆಲೆಸಿರ್ತಾರೆ ಅಂತ ಹೇಳಿ ನಂಬಲಾಗಿದೆ. ಇದನ್ನು ಹಲವು ಪುರಾಣಗಳಲ್ಲಿ ಧರ್ಮಶಾಸ್ತ್ರಗಳಲ್ಲೂ ಕೂಡ ಹೇಳಿರುವಂಥದ್ದು. ಇದನ್ನು ಅಶ್ವತ್ಥ ಮರ ಸಾಕಷ್ಟು ರೋಗಗಳಿಗೆ ಔಷಧಿ ನೀಡುವಂತಹ ಶಕ್ತಿಯನ್ನು ಪಡ್ಕೊಂಡಿದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ದೈವ ಸ್ವರೂಪದ ಮರ ಅಂತ ಹೇಳಿ ಇದನ್ನು ಪೂಜಿಸಲಾಗ್ತಾ ಇತ್ತು. ಹಾಗೆ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೆ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಿದ್ದರೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಹಾಗೆ ವಿವಾಹಾದಿ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯಬೇಕು ಅನ್ನುವಂತಹ ಸಂಕಲ್ಪ ಇದ್ದರೆ ಪ್ರತಿನಿತ್ಯ ಈ ಅಶ್ವತ್ಥ ಮರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಆಗ ಸಮಸ್ಯೆ ಬಹಳ ಬೇಗ ನಿವಾರಣೆಯಾಗತ್ತೆ ಅಂತ ಹೇಳಿ ನಮ್ಮ ಹಿರಿಯರು ತಲತಲಾಂತರದಿಂದ ಈ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ. ಹಾಗೆ ಹಿಂದಿನ ಕಾಲದಲ್ಲಿ ಅಶ್ವತ್ಥ ಮರ ಯಮದೇವರೊಂದಿಗೆ ಸಂಬಂಧವನ್ನು ಪಡ್ಕೊಂಡಿದೆ ಅಂತ ಹೇಳಿ ನಂಬಿದ್ರು. ಇದನ್ನು ಯಾವುದೇ ಗ್ರಾಮದ ಹೊರವಲಯದಲ್ಲಿ ಮತ್ತು ಸ್ಮಶಾನದ ಬಳಿ ಈ ಗಿಡವನ್ನು ನೆಡ್ತಾ ಇದ್ರು ಅಥವಾ ಈ ಮರವನ್ನು ಬೆಳೆಸ್ತಾ ಇದ್ರು. ಹೀಗಾಗಿ ಅಶ್ವತ್ಥ ಮರ ಪುನರ್ಜನ್ಮ ಮತ್ತು ನವೀಕರಣಕ್ಕೆ ಅವಕಾಶ ನೀಡಲ್ಲ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಪ್ರತಿಪಾದನೆ ಮಾಡ್ತಾ ಇದ್ರು. ಆದರೆ ಅಶ್ವತ್ಥ ಮರ ಆತ್ಮವನ್ನು ಪ್ರತಿಬಿಂಬಿಸುತ್ತೆ, ಅದು ಎಂದಿಗೂ ಕೂಡ ಸಾಯೋದಿಲ್ಲ, ಹಾಗೆ ತನ್ನನ್ನು ತಾನು ನವೀಕರಿಸಿಕೊಳ್ಳೋದಿಲ್ಲ ಅನ್ನುವಂಥದ್ದು, ಶಾಶ್ವತವಾಗಿ ಇರುವಂಥದ್ದು, ಇದು ಆತ್ಮವನ್ನು ಪ್ರತಿನಿಧಿಸುವಂಥದ್ದು ಅಂತ ಹೇಳ್ತಾರೆ. ನಮ್ಮ ಮಹಾಕಾವ್ಯವಾದಂತಹ ಮಹಾಭಾರತದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಸಂಬಂಧಿಸಿದಂತಹ ಅನೇಕ ಕಥೆಗಳನ್ನು ನೋಡ್ಬೋದು. ಅವುಗಳಲ್ಲಿ ಸತಿ ಸಾವಿತ್ರಿಯ ಕಥೆಯೂ ಕೂಡ ಒಂದು. ಸಾವಿತ್ರಿ ವಿವಾಹವಾಗಿ 1 ವರ್ಷದಲ್ಲಿಯೇ ಅಶ್ವತ್ಥ ವೃಕ್ಷದ ಹತ್ತಿರ ಸಾವಿತ್ರಿಯ ಪತಿ ಸತ್ಯವಾನನು ಮರಣ ಹೊಂದುತ್ತಾನೆ. ಆಗ ತನ್ನ ಬುದ್ಧಿವಂತಿಕೆಯಿಂದ ಹಾಗೆಯೇ ದೃಢವಾದ ದೈವ ಭಕ್ತಿಯ ಮೂಲಕ ತನ್ನ ಪತಿಗೆ ಜೀವ ಬರುವಂತೆ ಮಾಡ್ತಾಳೆ ಸಾವಿತ್ರಿ. ಈ ಹಿನ್ನೆಲೆಯಲ್ಲಿಯೇ ಇಂದಿಗೂ ಕೂಡ ಮಹಿಳೆಯರು ತಮ್ಮ ಸೌಭಾಗ್ಯವನ್ನು ಗಟ್ಟಿಗೊಳಿಸಲಿಕ್ಕಾಗಿ, ಪತಿಯ ಆಯುಷ್ಯದ ವೃದ್ಧಿಗಾಗಿ, ಕುಟುಂಬದ ಏಳಿಗೆಗಾಗಿ, ಹಾಗೆ ಅವಿವಾಹಿತರು ವಿವಾಹ ಆಗಲಿಕ್ಕಾಗಿ, ಇನ್ನು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕಾಗಿ, ಆರೋಗ್ಯ ಸುಧಾರಣೆಗಾಗಿ, ಹೀಗೆ ಅನೇಕ ವಿಷಯಗಳಿಗೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡುವಂಥದ್ದು.
ಅಶ್ವತ್ಥ ವೃಕ್ಷದ ಬುಡದಲ್ಲಿ ದೀಪವನ್ನು ಬೆಳಗಿಸುವಂಥದ್ದು, ಪವಿತ್ರ ದಾರವನ್ನು ವೃಕ್ಷಕ್ಕೆ ಸುತ್ತುವಂಥದ್ದು, ಹಾಗೆ ವ್ರತ ಕೈಗೊಳ್ಳುವಂಥದ್ದು, ಪೂಜೆ ಸಲ್ಲಿಸುವಂಥದ್ದು, ಇವೆಲ್ಲ ಕ್ರಮಗಳನ್ನು ಅನುಸರಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಾರೆ. ಹಾಗೆ ಅಶ್ವತ್ಥ ಮರದ ಕೆಳಗೆ ಅನೇಕ ಋಷಿ ಮುನಿಗಳು ಜಪ ತಪಗಳನ್ನು ನಡೆಸಿದ್ದಾರೆ, ಹಾಗೆ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಸದಾ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂಥ ಈ ಮರವನ್ನು ಯಾರು ಪೂಜೆ ಮಾಡ್ತಾರೋ ಅವರು ಸಾಕಷ್ಟು ಅನುಕೂಲವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ನಮ್ಮ ಹಿರಿಯರ ನಂಬಿಕೆ. ಈ ಸಂಗತಿಯ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ದೈವಶಕ್ತಿ ಹಾಗೆ ಔಷಧೀಯ ಗುಣವನ್ನು ಹೊಂದಿರುವಂಥ ಈ ಅಶ್ವತ್ಥ ವೃಕ್ಷದ ಪೂಜೆ ಮಾಡುವಂಥದ್ದು ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ವೃಕ್ಷದ ಕೆಳಗೆ ಯಾರು ಬಂದು ನಿಲ್ತಾರೋ ಅವರಿಗೆ ಸಂಪೂರ್ಣವಾದಂಥ ಆರೋಗ್ಯ ನೀಡುತ್ತೆ. ಏಕೆಂದರೆ ಇದರಲ್ಲಿ ಹೆಚ್ಚಿನ ಒಂದು ಡಿವೈನ್ ಎನರ್ಜಿ ಇದೆ. ಇದರಿಂದ ಹೆಚ್ಚು ಆತ್ಮಬಲವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬೆಳಗಿನ ಹೊತ್ತು ಸೂರ್ಯೋದಯಕ್ಕೆ ಮೊದಲು ಅಶ್ವತ್ಥ ವೃಕ್ಷಕ್ಕೆ ಸಾಧ್ಯವಾದಷ್ಟು ನಮಸ್ಕಾರ ಮಾಡುವಂಥದ್ದು, ಪ್ರದಕ್ಷಿಣೆಯನ್ನು ನಿರಂತರವಾಗಿ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆ ಅಶ್ವತ್ಥ ವೃಕ್ಷದಿಂದ ಹೊರಸೂಸುವಂತಹ ಗಾಳಿ ಆಮ್ಲಜನಕ, ಇದನ್ನು ಉಸಿರಾಡೋದ್ರಿಂದ ಇದು ಒಂದು ರೀತಿಯ ಹೀಲಿಂಗ್ ಇದ್ದಾಗೆ. ಹಾಗೆ ನಿರಂತರವಾಗಿ ಯಾರು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೋ ಆ ವ್ಯಕ್ತಿಯಲ್ಲಿ ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತೆ. ಯಾವುದೇ ವ್ಯಕ್ತಿ ಅವರ ಉದ್ಯೋಗದಲ್ಲಿ ಅಥವಾ ಅವರು ಮಾಡ್ತಾ ಇರುವಂತಹ ಚಟುವಟಿಕೆಗಳಲ್ಲಿ ಒಂದು ಅತ್ಯುನ್ನತ ಮಟ್ಟವನ್ನು ತಲುಪ್ತಾರೆ. ಹಾಗೆ ಇವರಿಗೆ ಸಂಪೂರ್ಣವಾದಂತಹ ಆರೋಗ್ಯ ಕೂಡ ಲಭ್ಯವಾಗುತ್ತೆ. ಇವರ ಮೆದುಳು ದಿನದಿಂದ ದಿನಕ್ಕೆ ಬಹಳ ಚುರುಕುಗೊಳ್ಳುತ್ತೆ ಅಂತ ಹೇಳ್ತಾರೆ. ಬ್ರೈನ್ ವಿಲ್ ಬಿಕಮ್ ವೆರಿ ಆ್ಯಕ್ಟಿವ್ ಡೇ ಬೈ ಡೇ ಅನ್ನುವಂಥದ್ದು ಈಗಿನ ವಿಜ್ಞಾನಿಗಳು ಕಂಡುಕೊಂಡಿರುವಂಥ ಒಂದು ಸಂಶೋಧನೆಯ ಸತ್ಯ. ಹಾಗೆ ಯಾವುದೇ ವ್ಯಕ್ತಿಯಲ್ಲಿ ಕೋಪ ತಾಪಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಾಶ ಆಗುತ್ತೆ. ಇವರ ಮುಖದಲ್ಲಿ, ನಡತೆಯಲ್ಲಿ, ಒಂದು ಗುಣ ಸ್ವಭಾವದಲ್ಲಿ ಕೂಡ ಶಾಂತಿ ಸೌಮ್ಯತೆಯನ್ನು ನಾವು ಕಾಣಬಹುದು. ಹಾಗೆ ಹೆಚ್ಚು ಪ್ರಾಮಾಣಿಕತೆ ಕೂಡ ಬರುತ್ತೆ, ತಾಳ್ಮೆ ಕೂಡ ಉಂಟಾಗುವಂಥದ್ದು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯಿಂದ. ಇನ್ನು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ತಮಗೆ ತಾವೇ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟು ಒಂದು ಮನೋಬಲ ಇವರಿಗೆ ಸಿದ್ಧಿಸುತ್ತೆ. ಜೊತೆಗೆ ಇತರರಿಗೆ ಮಾರ್ಗದರ್ಶನ ನೀಡುವಂತಹ ಶಕ್ತಿ ಸಾಮರ್ಥ್ಯ ಕೂಡ ಇವರಲ್ಲಿ ಬೆಳೆಯುತ್ತೆ. ಮತ್ತು ಇನ್ನೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ತಮ್ಮ ಹಿಂದಿನ ಜನ್ಮದಲ್ಲಿ ನಡೆದಿರುವಂತಹ ಕೆಲವು ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳು ಕೂಡ ನೆನಪಿಗೆ ಬರುತ್ತೆ. ಅಂದರೆ ನೆನಪಿನ ಶಕ್ತಿ ಈ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯಿಂದ ಬರುವಂಥದ್ದು. ಹಾಗೆ ತಮ್ಮ ಜೀವನದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳೇ ಕಾರಣ ಅನ್ನುವಂಥದ್ದು ಕೂಡ ಇವರಿಗೆ ಗೊತ್ತಾಗುತ್ತೆ. ಇದನ್ನು ಬಲವಾಗಿ ನಂಬ್ತಾರೆ. ಹಾಗಾಗಿ ದೇವರಲ್ಲಿ ನಂಬಿಕೆ ಶ್ರದ್ಧೆ ತುಂಬ ಹೆಚ್ಚಾಗುತ್ತೆ, ದೇವರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಪೂಜೆ ಪುನಸ್ಕಾರ ಜಪ ತಪಾದಿಗಳನ್ನು ಮಾಡಲಿಕ್ಕೆ ಇವರಿಗೆ ಮನಸ್ಸು ಪರಿಪಕ್ವವಾಗುತ್ತೆ. ಹಾಗೆ ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥದ್ದು, ಆ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿ ಹೆಚ್ಚು ಪುಣ್ಯವನ್ನು ಗಳಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಜೊತೆಗೆ ತೀರ್ಥಯಾತ್ರಾ ಸ್ಥಳಗಳಿಗೆ ಭೇಟಿ ಮಾಡುವಂಥದ್ದು, ಕ್ಷೇತ್ರಗಳ ಭೇಟಿ ಮಾಡುವಂಥದ್ದು, ಈ ಮೂಲಕ ಜನ್ಮವನ್ನು ಪಾವನ ಮಾಡಿಕೊಳ್ಳಲಿಕ್ಕೆ ಇಂಥವರು ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಕ್ರಮೇಣ ಇವರಿಗೆ ದೇವರ ಇರುವಿಕೆಯ ಬಗ್ಗೆ ಬಲವಾದ ನಂಬಿಕೆ ಬರುತ್ತೆ. ಪ್ರಕೃತಿಯೇ ದೇವರು ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಇವರು ಬರ್ತಾರೆ. ಯಾಕೆಂತ ಹೇಳಿದ್ರೆ ಈ ನೇಚರ್ ಅನ್ನುವಂಥದ್ದು ತುಂಬ ದೊಡ್ಡದಾಗಿರುವಂಥದ್ದು, ಇದರಲ್ಲಿ ಸಂಪೂರ್ಣವಾದಂಥ ದೈವಶಕ್ತಿ ಇದೆ. ಪ್ರಕೃತಿ ಸೃಷ್ಟಿಯಾಗಿ ಕೋಟ್ಯಾಂತರ ವರ್ಷಗಳು, ಸಹಸ್ರ ಯುಗಗಳೇ ಕಳೆದು ಹೋಗಿದೆ. ಹಾಗಾಗಿ ಈ ಪ್ರಕೃತಿಯಲ್ಲೂ ಕೂಡ ಜೀವ ಮತ್ತು ಆತ್ಮ ಇರುತ್ತೆ. ಆದ್ದರಿಂದ ಇದು ಎಲ್ಲವನ್ನು ಕೂಡ ನಿರಂತರವಾಗಿ ಗಮನಿಸ್ತಾ ಇರುತ್ತೆ. ಇದನ್ನು ಸೃಷ್ಟಿ ಮಾಡಿರುವಂತಹ ಈ ಬ್ರಹ್ಮನ ಸೃಷ್ಟಿ ನಿರಂತರವಾಗಿರುತ್ತೆ, ಶಾಶ್ವತವಾಗಿರುತ್ತೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಯಾರೇ ಆಗಲಿ ಅಶ್ವತ್ಥ ವೃಕ್ಷಕ್ಕೆ ಹೆಚ್ಚು ಹೆಚ್ಚು ನಮಸ್ಕಾರಗಳನ್ನು ಮತ್ತು ಪ್ರದಕ್ಷಿಣೆಗಳನ್ನು ಹಾಕ್ತಾ ಇರ್ತಾರೋ ಅಂಥವರ ಜೀವನದಲ್ಲಿ ಸಾಮಾನ್ಯವಾಗಿ ಒಳ್ಳೆಯದೇ ಘಟಿಸುತ್ತೆ, ತಪ್ಪುಗಳನ್ನು ಮಾಡಲ್ಲ ಅವರು. ಜೀವನದಲ್ಲಿ ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನುವಂಥ ಆಸೆ ಛಲ ಇವರಲ್ಲಿ ಉಂಟಾಗುತ್ತೆ. ಹಾಗೆ ಇವರ ಬುದ್ಧಿಶಕ್ತಿ ಮತ್ತು ಮನೋವಿಕಾಸ ಬಹಳ ಬೇಗ ಆಗುತ್ತೆ ಅನ್ನುವಂಥದ್ದು. ಏಕೆಂದರೆ ಅಶ್ವತ್ಥ ವೃಕ್ಷವನ್ನು ಗುರುಗ್ರಹಕ್ಕೆ ಹೋಲಿಸಿದ್ದಾರೆ. ಈ ಗುರುಗ್ರಹದಲ್ಲಿ ಏನೆಲ್ಲ ಅಂಶಗಳಿದೆಯೋ ಅವೆಲ್ಲವೂ ಕೂಡ ಅಶ್ವತ್ಥ ವೃಕ್ಷದಲ್ಲಿ ಇದೆ ಅಂತ ಹೇಳಿ ನಂಬಲಾಗಿದೆ. ಮತ್ತು ಅದು ಸಾಬೀತು ಕೂಡ ಆಗಿರುವಂಥದ್ದು. ಗುರುಗ್ರಹದಲ್ಲಿ ಎಷ್ಟು ಒಳ್ಳೆಯತನ ಇದೆ,
ಅಷ್ಟೇ ಒಳ್ಳೆಯತನ ಮನುಷ್ಯರಿಗೆ ಬರುತ್ತೆ. ಹಾಗೆ ಪ್ರತಿನಿತ್ಯ ಅಶ್ವತ್ಥ ವೃಕ್ಷಕ್ಕೆ ಯಾರು ಪ್ರದಕ್ಷಿಣೆಯನ್ನು ಮಾಡ್ತಾರೋ ಅಂಥ ವ್ಯಕ್ತಿಗಳು ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ, ಅಸಾಧಾರಣ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಬ್ರಹ್ಮಜ್ಞಾನಿಗಳಾಗಿ ಪರಿವರ್ತನೆ ಹೊಂದುವಂಥ ಎಲ್ಲ ಅವಕಾಶಗಳು ಕೂಡ ಇರುತ್ತೆ. ಆದ್ದರಿಂದ ಯಾವುದೇ ವ್ಯಕ್ತಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ನಿರಾಶರಾಗೋದಿಲ್ಲ. ಹಾಗಾಗಿ ಈ ಪ್ರದಕ್ಷಿಣಾ ಪ್ರಭಾವ ಬಹಳ ವಿಶೇಷವಾಗಿ ಬುದ್ಧಿ, ಜ್ಞಾನ ಮತ್ತು ತಿಳುವಳಿಕೆಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಮತ್ತು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲಿಕ್ಕೆ ಇದು ಸಹಾಯಕಾರಿಯಾಗಿರುವಂಥದ್ದು. ಆದ್ದರಿಂದ ವಿದ್ಯಾರ್ಥಿಗಳು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಅದರ ಒಂದು ಡಿವೈನ್ ಎನರ್ಜಿ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲಿ ಕೆಲವರಿಗೆ ನಿರಾಸೆ, ಜಿಗುಪ್ಸೆ, ಬೇಸರ ಅನ್ನುವಂಥದ್ದು ಇದೆ, ತುಂಬ ಕೊರತೆ ಇದೆ ಅಂತ ಹೇಳಿ ಯಾರು ಭಾವನೆಯನ್ನು ಮಾಡಿಕೊಳ್ತಾರೋ ಅಂಥವರು ಅಶ್ವತ್ಥ ವೃಕ್ಷಕ್ಕೆ ಬೆಳಗಿನ ಹೊತ್ತು, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಿರಂತರವಾಗಿ ನಮಸ್ಕಾರವನ್ನು ಮಾಡಿಕೊಳ್ಳಿ, ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಇರುವಂಥ ಪ್ರಕೃತಿ ಕೊಟ್ಟಿರುವಂಥ ಬಹಳ ಉಚಿತವಾಗಿರುವಂಥದ್ದು, ಫ್ರೀ ಆಫ್ ಕಾಸ್ಟ್ ಇದು ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ. ಹಾಗೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ಸಿದ್ಧಿ ಇರುವಂಥವರು ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗೆ ಉತ್ತಮವಾದಂಥ ಆರೋಗ್ಯಕ್ಕಾಗಿ, ವಿವಾಹ ಸಂಬದ್ಧವಾದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ, ಇನ್ನು ಜೀವನದಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥವ್ರು, ಸಮಾಜದಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇರುವಂಥವ್ರು, ಇನ್ನು ಜೀವನದಲ್ಲಿ ತಮ್ಮಲ್ಲಿರುವಂಥ ಬಯಕೆಗಳನ್ನು, ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೈವ ಬಲವನ್ನು ಹೊಂದಬೇಕು ಅನ್ನುವಂಥ ಮನಸ್ಸಿರುವಂಥವ್ರು ಪ್ರತಿಯೊಬ್ಬರೂ ಕೂಡ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗಾಗಿ ವೀಕ್ಷಕರೇ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯಲ್ಲಿ ಹಲವಾರು ಅನುಕೂಲತೆಗಳಿದೆ, ಹಲವಾರು ಲಾಭಗಳಿದೆ. ಹಾಗೆ ಪ್ರತಿನಿತ್ಯ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಈ ದಿನದಿಂದಲೇ ನೀವು ರೂಢಿಸಿಕೊಳ್ಳಿ, ನಿಮಗೆ ಉತ್ತಮವಾದಂತಹ ಫಲಗಳನ್ನು ನೀವು ಮುಂದೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯ ಫಲ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಬೆಳಗಲಿ, ಸಮಸ್ಯೆಗಳು ಇತ್ಯರ್ಥ ಆಗಲಿ, ಆಯುರಾರೋಗ್ಯ ಐಶ್ವರ್ಯಾದಿಗಳು ತಮಗೆ ಬಂದೊದಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಅಶ್ವತ್ಥ ವೃಕ್ಷವನ್ನು ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅದೃಷ್ಟ ನಿಮ್ಮೊಂದಿಗೆ ಇರುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಬಹಳ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದುವಂಥವ್ರು. ಹಾಗಾಗಿ ಲಾಭಾಂಶ ಈ ದಿನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ಈ ದಿನ ಬಹಳ ನಿರೀಕ್ಷೆಯಂತೆ ನಡೆಯುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಪರಿಚಯಸ್ಥರೊಂದಿಗೆ ನೀವು ಹೊಸ ವ್ಯಾಪಾರ ಯೋಜನೆಯನ್ನು ಕುರಿತು ಚರ್ಚೆ ಮಾಡುವಂಥ ಸಂಭವ ಇದೆ. ಇದು ನಿಮಗೆ ಮುಂದೆ ಬೇಕಾದಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ಒಳ್ಳೆಯ ಚರ್ಚೆ ಆಗುವಂಥದ್ದು ಈ ದಿನದಲ್ಲಿ. ಹಾಗೆ ನಿಮ್ಮ ಸಮಯ ನಿಮಗೆ ಉತ್ತಮವಾಗಿ ಕೂಡಿಬರ್ತಾ ಇದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಬೆಂಬಲವನ್ನು ಈ ದಿನ ಪಡ್ಕೊಳ್ಳುವಂಥವ್ರು. ಹಾಗಾಗಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಹಳ ಚೆನ್ನಾಗಿರೋದ್ರಿಂದ ಈ ದಿನ ವ್ಯಾಪಾರ ಚೆನ್ನಾಗಿದೆ. ಹಾಗೆ ಯಾವುದೇ ಕೆಲಸವನ್ನು ಮಾಡುವಂಥ ಆಸಕ್ತಿ ಹೆಚ್ಚಾಗಿರುವಂಥದ್ದು. ಇದರಿಂದ ನೀವು ಅರ್ಧಂಬರ್ಧ ಬಿಟ್ಟಿರುವಂತಹ ಕೆಲಸಗಳೇನಿದೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಸರ್ಕಾರದ ಕಾನೂನು ಕಟ್ಟಳೆಗಳು ಈ ದಿನ ನಿಮಗೆ ಸ್ವಲ್ಪ ನೆರವನ್ನು ನೀಡುವಂಥದ್ದು. ಒಟ್ಟಾರೆ ಪ್ರಯತ್ನಪಟ್ಟಷ್ಟು ಒಳ್ಳೆಯ ಫಲ ನಿಮಗಿದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಉತ್ತಮ ಸಂಸರ್ಗ ದೊರೆಯುವಂಥದ್ದು, ಒಳ್ಳೆಯ ಜನರ ಜೊತೆ ಸಂಪರ್ಕ ಹೊಂದುವಂತಹ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಿರಿಯರ ಮಾರ್ಗದರ್ಶನ ಇದೆ, ಭಗವಂತನ ಅನುಗ್ರಹ ಇದೆ. ಹಾಗೆ ನಿಮ್ಮ ಸ್ನೇಹಿತರ ಬಂಧುಗಳ ಸಹಕಾರ ಕೂಡ ಸಮಯೋಚಿತವಾಗಿ ಒದಗಿ ಬರುತ್ತೆ. ಹಾಗಾಗಿ ಕೆಲಸಗಳನ್ನು ಬಹಳ ಬೇಗ ನೀವು ಪೂರೈಕೆ ಮಾಡುವಂಥದ್ದು ಅಥವಾ ಪೂರ್ಣ ಮಾಡುವಂಥ ಒಂದು ಒಳ್ಳೆಯ ಅವಕಾಶಗಳಿರೋದ್ರಿಂದ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಮಕ್ಕಳಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಂದರ್ಭ, ನಿಮ್ಮ
ಚಟುವಟಿಕೆಗಳಿಗೆ, ನಿಮ್ಮ ಕೆಲಸಗಳಿಗೆ ಮಕ್ಕಳು ಕೂಡ ಈ ದಿನ ಸಹಕಾರವನ್ನು ನೀಡುವಂಥದ್ದು ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಗ್ರಾಹಕರೊಂದಿಗೆ ವ್ಯಾಪಾರಸ್ಥರು ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ನಿಮ್ಮ ಕೋಪ ತಾಪ ಏನೇ ಇದ್ದರೂ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಅಸಹನೆಯನ್ನು ನಿಮ್ಮ ಗಿರಾಕಿಗಳ ಮೇಲೆ ತೋರಿಸಬಾರದು. ಇದೊಂದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಉಜ್ವಲ ಭವಿಷ್ಯ ನಿಮ್ಮ ಯೋಜನೆಯ ಮೇಲೆ ನಿಂತಿರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನ ಏನಿದೆ ಅದು ಬಹಳ ಪ್ರಮುಖವಾಗುತ್ತೆ. ನಿಮಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಆಂಜನೇಯನ ಸ್ತೋತ್ರವನ್ನು ಪಠಣೆ ಮಾಡಿಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ನಡತೆ, ನಿಮ್ಮ ಮಾತುಕತೆ ಅಥವಾ ನಿಮ್ಮ ತೀರ್ಮಾನ ಬಹಳ ಸೌಮ್ಯವಾಗಿ ಇರುವಂಥದ್ದು. 4 ಜನರಿಗೆ ಅನುಕೂಲ ಆಗುತ್ತೆ ನಿಮ್ಮ ತೀರ್ಮಾನ. ಹಾಗೆ ಈ ದಿನದಲ್ಲಿ ಪರೋಪಕಾರ ಮಾಡುವಂತಹ ಹೆಚ್ಚು ಮನಸ್ಸು ಇರುವಂಥದ್ದು. ನಿಮ್ಮ ಸ್ವಂತ ಕೆಲಸಕ್ಕಿಂತ ಈ ದಿನ ಬೇರೆಯವರ ಕೆಲಸದಲ್ಲೇ ಆಸಕ್ತಿ ಜಾಸ್ತಿ ಇರುವಂಥದ್ದು. ಹಾಗಾಗಿ ಈ ದಿನ ಮನಸ್ಸಿಗೆ ತೃಪ್ತಿ ಆಗುವಂತಹ ಕೆಲಸಗಳೇ ನಡೆಯುವಂಥದ್ದಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಪ್ರಯಾಣ ಸೌಖ್ಯ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಇನ್ನು ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾಗುವಂಥ ಯೋಗ ಇದೆ. ಹಣಕಾಸಿನ ನೆರವು ಕೆಲವು ಮೂಲಗಳಿಂದ ನಿಮಗೆ ಒದಗಿ ಬರುತ್ತೆ. ಹಾಗೆ ನೀವು ಅಂದುಕೊಂಡಿರುವಂಥ ಯಾವುದೇ ಒಂದು ಸಂಕಲ್ಪ, ಯಾವುದೇ ಒಂದು ಕೆಲಸದ ಬಗ್ಗೆ ಈ ದಿನ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ. ಏಕೆಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಬೆಂಬಲ ನಿಮಗೆ ವ್ಯಕ್ತವಾಗುತ್ತೆ. ಹಾಗೆ ಪೂರ್ಣ ಸಹಕಾರವನ್ನು ಈ ದಿನ ನಿಮ್ಮ ಸಂಗಾತಿ ಕೊಡೋದರಿಂದ ನಿಮಗೆ ಮತ್ತಷ್ಟು ಆನೆ ಬಲ ಬಂದ ಹಾಗೆ. ಹಾಗೆ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಪ್ರಶಂಸೆ ಪಡೆಯುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಚಾತುರ್ಯ, ನಿಮ್ಮ ಕೌಶಲ್ಯ, ನಿಮ್ಮ ಟ್ಯಾಲೆಂಟನ್ನು ಈ ದಿನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ಒಳ್ಳೆಯ ಸ್ಥಾನ, ಒಳ್ಳೆಯ ಹೆಸರು, ಹಾಗೆ ಲಾಭ ಕೂಡ ಈ ದಿನ ನಿಮಗಿದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಸಿದ್ಧಿವಿನಾಯಕ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾವುದೇ ವಿಘ್ನಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಚಂದ್ರ 3 ಸ್ಥಾನದಲ್ಲಿ, ನಿಮ್ಮ ರಾಶಿಯ ಅಧಿಪತಿ ಕೀರ್ತಿ ಸ್ಥಾನದಲ್ಲಿ ಇರುವಂಥವನು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ತೃಪ್ತಿಯ ಜೊತೆಗೆ ನಿಮಗೆ ಒಂದು ಕೀರ್ತಿ ಸ್ಥಾನಮಾನ ಕೂಡ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಹಿರಿಯರನ್ನು ಮತ್ತು ಸಜ್ಜನರನ್ನು ಗೌರವ ಮಾಡೋದರಲ್ಲಿ ಬಹಳ ಮುಂಚೂಣಿಯಲ್ಲಿರ್ತೀರಿ ನೀವು. ಅಂದರೆ ಅವರ ಸೇವೆ ಮಾಡುವಂಥದ್ದು, ಅವರಿಗಾಗಿ ನಿಮ್ಮ ಕೆಲಸ ಈ ದಿನ ಮೀಸಲಾಗಿರುವಂಥದ್ದು. ಹಾಗೆ ನಿಮ್ಮ ಪ್ರತಿಭೆ ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸುತ್ತೆ. ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ಅಂದರೆ ಎಲ್ಲರಿಗೂ ಎಲ್ಲ ರೀತಿಯ ಪ್ರಯತ್ನದಲ್ಲೂ ಕೂಡ ಯಶಸ್ಸಿದೆ. ಆದರೆ ಆ ಪ್ರಯತ್ನ ಧನಾತ್ಮಕವಾಗಿರಲಿ, ಪಾಸಿಟಿವ್ ಆಗಿ ಇದ್ದಾಗ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ನಿಮಗೆ ತೃಪ್ತಿ ಸಿಕ್ಕುವಂಥದ್ದು. ಆದರೆ ಸ್ವಲ್ಪ ಸೂಕ್ಷ್ಮತೆ ಅನ್ನುವಂಥದ್ದು ಇದೆ, ಸೆನ್ಸಿಟಿವ್ ಆಗಿದೆ. ಹಾಗಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಅಗತ್ಯ ಇದೆ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ತುಂಬ ಚಿಂತನೆಯನ್ನು ಮಾಡುವಂಥದ್ದು, ತುಂಬ ಆಲೋಚನೆ ಮಾಡ್ತೀರಿ. ನಾಳೆ ಹೇಗೆ, ಏನು, ಯಾಕೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಆಲೋಚನೆಗಳು ಮೂಡುವಂಥ ಸಂದರ್ಭ ಇದೆ. ಹಾಗೆ ಸ್ಥಗಿತಗೊಂಡಂತಹ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವಂತಹ ಸಾಧ್ಯತೆ ಇರೋದರಿಂದ ನೀವು ಹೊಸ ಕೆಲಸಕ್ಕಿಂತ ಈಗಾಗಲೇ ಪ್ರಾರಂಭ ಆಗಿರುವಂತಹ ಕೆಲಸವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ವಾತಾವರಣ ಚೆನ್ನಾಗಿದೆ, ಮನಸ್ಸು ಸಂತೋಷವಾಗಿರುತ್ತೆ. ಈ ದಿನದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದರಿಂದ ಒಳ್ಳೆಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಅಂಥ ಅವಕಾಶಗಳನ್ನು ಪೂರ್ಣವಾಗಿ ಬಳಸ್ಕೊಳ್ಳಲ್ಲ. ಏನೋ ಒಂದು ರೀತಿಯಲ್ಲಿ ಅಸಡ್ಡೆ, ಸೋಮಾರಿತನ ನಿಮ್ಮನ್ನು ಕಾಡಬಹುದು. ಅಥವಾ ನನ್ನಿಂದ ಎಲ್ಲವೂ ಸಾಧ್ಯ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸವೂ ಕೂಡ ಕಾರಣವಾಗಬಹುದು. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಆದಾಯಕ್ಕಿಂತ
ಈ ದಿನದಲ್ಲಿ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದು ಅಗತ್ಯವಿದೆಯೋ ಅಂಥದ್ದಕ್ಕೆ ಮಾತ್ರ ಖರ್ಚು ಮಾಡುವಂಥದ್ದು. ಜೊತೆಗೆ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಸಹೋದ್ಯೋಗಿಗಳಾಗಲಿ ಈ ದಿನ ನಿಮ್ಮನ್ನು ತುಂಬ ಪ್ರೇರೇಪಣೆ ಮಾಡುವಂಥವ್ರು. ಅವರ ಒತ್ತಡಕ್ಕೆ ಮಣಿದು ಈ ದಿನ ತುಂಬ ಹಣವನ್ನು ಕಳ್ಕೊಳ್ತೀರಿ. ಆದ್ದರಿಂದ ಯಾವುದೇ ಇನ್ಫ್ಲೂಯೆನ್ಸ್ ಅನ್ನೋಂಥದ್ದು ನಿಮ್ಮ ಹತ್ರ ಸುಳಿಬಾರದು. ಜೊತೆಗೆ ಈ ದಿನದಲ್ಲಿ ನಿಮ್ಮ ಪ್ರೀತಿಪಾತ್ರರ ಜೊತೆ ಆದಷ್ಟು ವಾದ ವಿವಾದಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮಾತು ಹೆಚ್ಚು ಬೇಡ, ಮೌನವಾಗಿರುವಂಥದ್ದೇ ಬಹಳ ಉತ್ತಮ. ಅದರಲ್ಲೂ ನಿಮ್ಮ ಸಂಗಾತಿ ಈ ದಿನ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ. ನೀವು ಏನೇ ಅಂದರೂ ಕೂಡ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವುಂಟಾಗುವಂತಹ ಸಂದರ್ಭ ಇರೋದರಿಂದ ಬಹಳ ಸೂಕ್ಷ್ಮವಾಗಿ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಸರ್ಕಾರಿ ದಾಖಲೆಗಳ ಬಗ್ಗೆ, ಕಾಗದ ಪತ್ರಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಎಲ್ಲೋ ಒಂದು ಕಡೆ ಅದನ್ನು ಮರೆಯುವಂಥದ್ದು ಇಲ್ಲ ಕಳ್ಕೊಳ್ಳುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನ ವಿಶೇಷವಾಗಿ ಅಮ್ಮನವರ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನದಲ್ಲಿ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ, ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿ ಬುಧ ನಿಮಗೆ ವಾಕ್ಶಕ್ತಿಯನ್ನು ಕೊಟ್ಟಿರೋದ್ರಿಂದ ಅತ್ಯುತ್ತಮ ಸಮಯ. ವ್ಯಾಪಾರಿಗಳಿಗೆ, ವ್ಯವಹಾರಸ್ಥರಿಗೆ, ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ, ಹಾಗೆ ಯಾವುದೇ ರೀತಿಯ ಉದ್ಯೋಗ ಮಾಡ್ತಾ ಇದ್ರೂ ಕೂಡ ಅಲ್ಲಿ ನಿಮ್ಮ ಮಾತಿನಲ್ಲಿ ನಿಮಗೆ ಬಲ ಇದೆ, ನಿಮ್ಮ ಮಾತಿಗೆ ಬೆಂಬಲ ಇದೆ. ಹಾಗೆ ಎಷ್ಟೋ ಸಮಸ್ಯೆಗಳನ್ನು ನಿಮ್ಮ ಮಾತಿನ ಮೂಲಕವೇ ಪರಿಹಾರ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಅದೃಷ್ಟ ನಿಮ್ಮ ಕೈಲಿದೆ, ನಿಮಗೆ ಸಂಪೂರ್ಣ ಬೆಂಬಲವನ್ನು ಕೊಡುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಒಳ್ಳೆಯ ಹೆಸರು ಮಾಡ್ತೀರಿ ಈ ದಿನ. ಹಾಗೆ ಮಾಡುವಂಥ ಕೆಲಸದಿಂದ ಸಂತೃಪ್ತಿ ಕೂಡ ಇರುತ್ತೆ. ಮನೆಯ ವಾತಾವರಣ ಬಹಳ ಚೆನ್ನಾಗಿದೆ ಈ ದಿನ. ಹಾಗಾಗಿ ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅನ್ನೋಂಥವ್ರಿಗೆ ಈ ದಿನ ಚೆನ್ನಾಗಿದೆ ನೋಡಿ. ಸಂಕಲ್ಪ ಮಾಡಿಕೊಳ್ಳಿ, ಮನೆಯವರೊಂದಿಗೆ ಚರ್ಚೆ ಮಾಡಿ ಅವರ ಬೆಂಬಲವನ್ನು ಪಡೆದರೆ ಖಂಡಿತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ಅದೃಷ್ಟದ ಲಾಭವನ್ನು ತರುವಂತಹ ದಿನ. ಯಾವುದೋ ಒಂದು ರೀತಿಯಲ್ಲಿ ಲಾಭ ಆಗುತ್ತೆ, ಅದು ಹಣಕಾಸಿನ ಲಾಭ ಅಷ್ಟೇ ಅಲ್ಲ, ಆರೋಗ್ಯದಲ್ಲಾಗಲಿ, ಮನಸ್ಸಿಗೆ ತೃಪ್ತಿಯನ್ನು ತರುವಂಥದ್ರಲ್ಲಾಗಲಿ, ಅಥವಾ ನಿಮ್ಮ ಸ್ನೇಹಿತರನ್ನೋ ಸಂಗಾತಿಯನ್ನೋ ಪ್ರೀತಿಪಾತ್ರರನ್ನೋ ಭೇಟಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಬರುವಂಥ ಸಂತೋಷವಾಗಲಿ, ಎಲ್ಲವೂ ಒಂದು ಅರ್ಥದಲ್ಲಿ ಲಾಭ. ಹಾಗಾಗಿ ಲಾಭದ ಸುರಿಮಳೆ ಈ ದಿನ ನಿಮಗೆ ಇರುವಂಥದ್ದು. ಇನ್ನು ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಿಸುವಂಥದ್ದು ಈ ದಿನ. ಹಾಗೆ ಆದಾಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಒಳ್ಳೆಯ ಯೋಗ ಇದೆ. ಅದಕ್ಕಾಗಿ ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ಅಮ್ಮನವರ ಸ್ತೋತ್ರವನ್ನು ಪಠಣೆ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು, ನಿಮ್ಮ ಅದೃಷ್ಟ ಕೈ ಕೊಡುತ್ತೆ ಈ ದಿನ. ಆದರೆ ಕಷ್ಟಪಟ್ಟು ಕಾರ್ಯಸಾಧನೆ ಮಾಡಿಕೊಳ್ಬೇಕಾಗತ್ತೆ. ಎಲ್ಲವನ್ನ ಅದೃಷ್ಟದ ಮೇಲೆ ಅವಲಂಬಿತರಾಗಬೇಡಿ ಈ ದಿನದಲ್ಲಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು, ನೀವು ಬಯಸುವಂತಹ ಬೆಂಬಲ, ಯಾವ ಸಮಯದಲ್ಲಿ ಬೇಕು, ಯಾರಿಂದ ಬೇಕು, ಎಷ್ಟು ಬೇಕು, ಹೇಗೆ ಬೇಕು ಅನ್ನೋಂಥದ್ದನ್ನು ಮೊದಲೇ ತೀರ್ಮಾನ ಮಾಡಿಕೊಳ್ಬೇಕು. ಇಲ್ಲಾಂತ ಹೇಳಿದ್ರೆ ಈ ದಿನ ಮಿಶ್ರಫಲ ಇರುವಂಥದ್ದು. ಅದರಲ್ಲೂ ಚಂದ್ರ ವ್ಯಯಸ್ಥಾನದಲ್ಲಿರುವಾಗ ನಿಮಗೆ ಸ್ವಲ್ಪ ವ್ಯಯದ ಭಾವವೇ ಜಾಸ್ತಿ ಕಾಣಿಸುತ್ತೆ. ಮನಸ್ಸಿಗೆ ತೃಪ್ತಿ ಇಲ್ಲ, ಏನೇ ಮಾಡಿದ್ರೂ ಕೂಡ ಮತ್ತಷ್ಟು ಮಾಡಬೇಕಾಗಿತ್ತು ಅನ್ನುವಂಥ ಆಸೆ ಬಯಕೆ ಜಾಸ್ತಿ ಇರುವಂಥದ್ದು. ಕೆಲವರಿಗೆ ಅತಿ ಆಸೆ ಕೂಡ ಇದೆ, ಇದರಿಂದ ಸ್ವಲ್ಪ ನಿಮ್ಮ ನಿರೀಕ್ಷೆ ಸುಳ್ಳಾಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಈ ದಿನ ಯಾವುದೇ ಒಂದು ಉನ್ನತವಾದಂಥ ಒಂದು ಭರವಸೆಯನ್ನು ಇಟ್ಕೊಳ್ಬೇಡಿ ಯಾರಿಂದಲೂ. ಯಾರ ಸಹಾಯ ಸಿಕ್ಕತ್ತೆ ಅನ್ನುವಂಥದ್ದು ಬೇಡ, ನಿಮ್ಮ ಸ್ವಂತ ಬಲದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮುಂದುವರಿಸಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಈ ದಿನ ಹಣವನ್ನು ಕೊಡುವಂಥದ್ದಾಗಲಿ, ಹಣವನ್ನು ಸಾಲ ತರುವಂಥದ್ದನ್ನಾಗಲಿ ಮಾಡಬೇಡಿ. ಈ ಅಮಾವಾಸ್ಯವರೆಗೆ ಸ್ವಲ್ಪ ಕಟ್ಟುನಿಟ್ಟಾಗಿ ಪರಿಪಾಲನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಣದ ವಿಚಾರದಲ್ಲಿ. ಇನ್ನು ನಿಮ್ಮ ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು ಸುತ್ತುವರಿಯುವಂಥದ್ದಿದೆ. ಹಾಗೆ ಮನಸ್ಸಿನಲ್ಲಿ ಸಮಸ್ಯೆಗಳು ಆ ಸುಳಿಯಾಕಾರದಲ್ಲಿ ಬರುವಂಥದ್ದು, ಇದು ಒಂದು ರೀತಿಯಲ್ಲಿ ವರ್ತುಲಾಕಾರವಾಗಿ ಇರುವಂಥದ್ದು. ವಿಷಯ ಸರ್ಕಲ್ ಅಂತ ಹೇಳ್ತಾರೆ, ಒಂದು ಸಮಸ್ಯೆ ಮುಗಿದ್ರೆ ಮತ್ತೊಂದು, ಮತ್ತೊಂದು ಮುಗಿದ್ರೆ ಮಗದೊಂದು, ಹೀಗೆ ಬರುವಂಥದ್ದೇ ಸಮಸ್ಯೆಗಳು ನಿಮಗೆ. ಆದರೆ ಹೇಗೋ ಮಾಡಿ ನಿಭಾಯಿಸ್ತೀರಿ, ಅದಕ್ಕೆ ಆತ್ಮವಿಶ್ವಾಸ ಕಾರಣವಾಗಿರುವಂಥದ್ದು. ತುಂಬ ಧೈರ್ಯ ಇದೆ,
ಹಾಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ, ಅದನ್ನೇ ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣೆ ಮಾಡಿಕೊಳ್ಳಿ, ಉತ್ತಮ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ನಿಮ್ಮ ಚಟುವಟಿಕೆಗಳಲ್ಲಿ ಲಾಭ ಇದೆ, ಮನಸ್ಸಿಗೆ ತೃಪ್ತಿ ಇದೆ. ಆದರೆ ನಿಮ್ಮ ಸಂಗಾತಿಯ ನಡವಳಿಕೆ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಮಟ್ಟಿನ ಬೇಸರವನ್ನು ತರಿಸುವಂಥದ್ದು. ಅವರ ಮಾತು ಇಷ್ಟ ಆಗಲ್ಲ, ಹಾಗಾಗಿ ಅವರ ತೀರ್ಮಾನ ಈ ದಿನ ನಿಮಗೆ ಸ್ವಲ್ಪ ಇರುಸು ಮುರುಸು ತರುವಂಥದ್ದು. ಇನ್ನು ನಿಮ್ಮಿಂದ ಸಹಾಯ ಕೇಳಿ ಬರುವಂತಹ ಜನ ನಿಮಗೆ ನಿಜವಾಗಲೂ ಕೂಡ ಪರೋಕ್ಷವಾಗಿ ಸಹಾಯ ಮಾಡುವಂಥವರು. ಹಾಗಾಗಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಈ ದಿನ ಮಾಡುವಂಥ ಮನಸ್ಸನ್ನು ಮಾಡಿ. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಅದರಲ್ಲೂ ಸ್ತ್ರೀಯರಿಗೆ ಈ ದಿನ ಒಳ್ಳೆಯ ದಿನ. ನಿಮ್ಮ ಸಂಕಲ್ಪದಂತೆ ಕೆಲಸಗಳಾಗುವಂಥದ್ದು. ಸ್ವಲ್ಪ ಹಠದ ಸ್ವಭಾವ ಇದೆ, ಕೆಲಸ ಖಂಡಿತ ಯಶಸ್ವಿ ಆಗುತ್ತೆ. ಹಾಗೆ ಈ ದಿನದಲ್ಲಿ ಒಂದು ಸತ್ಯ ನಿಮಗೆ ಅರ್ಥ ಆಗುತ್ತೆ. ಏನಂದರೆ ಇತರರ ಜೊತೆ ಉತ್ತಮ ಸೌಹಾರ್ದದಿಂದ ಕೆಲಸವನ್ನು ಮಾಡಿದ್ರೆ ಒಳ್ಳೆಯ ಪ್ರಯೋಜನಗಳಿದೆ ಅನ್ನೋವಂಥದ್ದು. ಒಂದು ಟೀಮ್ ವರ್ಕಿಂದ ಅಥವಾ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸಗಳಿಂದ ಹೆಚ್ಚಿನ ಲಾಭ ಇದೆ ಅನ್ನೋವಂಥದ್ದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದು ಪರಿಹಾರ ಕಾಣುವಂತಹ ಸಾಧ್ಯತೆ ಇದೆ, ಅಥವಾ ನಿಮ್ಮ ಫೇವರಬಲ್ ಆಗಿರುವಂಥದ್ದು. ನಿಮಗೆ ಈ ದಿನದಲ್ಲಿ ಅಲ್ಪಮಟ್ಟಿನ ತೃಪ್ತಿ ಕೂಡ ಇದರಿಂದ ಸಿಕ್ಕತ್ತೆ. ಹಾಗೆ ಸರ್ಕಾರದ ಕಚೇರಿಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಬಾಕಿ ಇದ್ದರೂ ಕೂಡ ಅದನ್ನು ಈ ದಿನ ಸ್ವಲ್ಪ ನೀವು ಚಾಲನೆ ಕೊಡಿ, ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ, ಕೆಲಸಗಳಾಗತ್ತೆ, ಇದರಿಂದ ಮನಸ್ಸಿಗೆ ತೃಪ್ತಿ. ಹಾಗೆ ಈ ದಿನ ನೀವು ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ನಿಮ್ಮ ಇಷ್ಟದೇವರ ಸ್ತೋತ್ರವನ್ನು ಪಠಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನದಲ್ಲಿ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ಕರ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಈ ದಿನದಲ್ಲಿ ಸೋಮಾರಿತನವನ್ನು ಬಿಟ್ಟು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ಹೆಚ್ಚಿನ ಲಾಭ ಇದೆ, ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಇದು ನಿಮ್ಮ ಸ್ನೇಹಿತರ ಸಹಾಯದಿಂದ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ದಿನ, ಉತ್ತಮವಾದಂತಹ ದಿನ ಇದು. ನಿಮ್ಮ ಯೋಜನೆಗಳಲ್ಲಿ ನೀವು ಖಂಡಿತ ನಿರೀಕ್ಷಿತ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಈ ದಿನ ಬಹಳ ಉತ್ತಮವಾಗಿದೆ. ಆದರೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಖರ್ಚು ವೆಚ್ಚಗಳು ಬರಬಹುದು. ಏನೋ ನಿಮ್ಮ ಒಂದು ಯೋಜನೆಯನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಸ್ವಲ್ಪ ವೆಚ್ಚಗಳಾಗಬಹುದು, ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಕೆಲವು ಕೆಲಸಗಳಲ್ಲಿ ಈ ದಿನ ಅದೃಷ್ಟದ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅನಿರೀಕ್ಷಿತ ಫಲಿತಾಂಶಗಳು ಬರುತ್ತೆ, ನಿಮ್ಮ ಮನಸ್ಸಿಗೆ ಖುಷಿ ಸಂತೋಷ, ಯಾಕೆಂದರೆ ಇದ್ದಕ್ಕಿದ್ದಾಗೆ ಬರುವಂಥದ್ದು ಒಂದು ಸರ್ಪ್ರೈಸ್ ಆಗಿ ಬರುವಂತಹ ಫಲಿತಾಂಶಗಳಿದು. ಹಾಗೆ ಯಾವುದೇ ಒಂದು ವ್ಯಾಪಾರದಲ್ಲಿ, ಅದರಲ್ಲೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ವ್ಯಾಪಾರ ಮಾಡ್ತಾ ಇದ್ದರೆ ಒಳ್ಳೆಯ ಲಾಭ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿರೀಕ್ಷೆಯಂತೆ ಸಹಕಾರ ಸಿಕ್ಕತ್ತೆ ನಿಮಗೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಯಶಸ್ವಿಯಾಗ್ತೀರಿ. ಹಾಗೆ ಈ ದಿನ ನೀವು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಬರುವಂತಹ ಈ ಮಾತುಕತೆ ಚರ್ಚೆ ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ಯಾವುದೇ ವಿಚಾರದಲ್ಲೂ, ಅದರಲ್ಲೂ ಹಣದ ವಿಚಾರದಲ್ಲಿ ಈ ದಿನ ಯಾವುದೇ ಚರ್ಚೆಯನ್ನು ಯಾರೊಂದಿಗೂ ಕೂಡ ಮಾಡಬೇಡಿ. ಇದು ವಾದ ವಿವಾದಗಳಿಗೆ ಇಳಿಯುವಂಥದ್ದು, ಇದರಿಂದ ಒಂದು ಆರ್ಗ್ಯುಮೆಂಟ್ಸ್ ಬರುವಂಥದ್ದು, ಜೊತೆಗೆ ಇದು ಎಲ್ಲೋ ಹೋಗಿ ನಿಲ್ಲತ್ತೆ ಇದರ ತೀರ್ಮಾನ. ಅದರಿಂದ ಸ್ವಲ್ಪ ಎಚ್ಚರಿಕೆ, ಮೌನವಾಗಿರುವಂಥದ್ದು ಬಹಳ ಒಳ್ಳೆಯದು ಈ ದಿನ. ಹಾಗೆ ಈ ದಿನ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಕೆಲವು ಅವಸರದ ಕಾರ್ಯಗಳನ್ನು ಮಾಡುವಂಥವರು ನೀವು. ಇದ್ದಕ್ಕಿದ್ದಾಗೆ ಏನೋ ಒಂದು ಆಗಬೇಕು, ಫಲಿತಾಂಶ ಈಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಆತುರಾತುರವಾಗಿ ಕೆಲಸವನ್ನು ಮಾಡ್ತೀರಿ. ಇದರಿಂದ ಸ್ವಲ್ಪ ಕೆಲಸಗಳು ನಿರೀಕ್ಷೆಯಂತೆ ನಡೆಯಲ್ಲ, ಏನೋ ಎಡವಟ್ಟಾಗುತ್ತೆ, ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಸಮಯದ ಒಂದು
ಪರಿಪಾಲನೆ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಒಟ್ಟಾರೆ ನಿಮಗೆ ಹಿನ್ನಡೆಯನ್ನು ತರುವಂತಹ ಸಂದರ್ಭ. ಹಾಗಾಗಿ ಆತುರವಾಗಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ ಈ ದಿನ. ಇನ್ನು ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಸ್ವಲ್ಪ ಅಜಾಗರೂಕತೆ ಆದರೂ ಕೂಡ ಅವರ ಬೈಗುಳವನ್ನು ಕೇಳಬೇಕಾಗತ್ತೆ. ಅವರ ಒಂದು ಸಿಟ್ಟು ಕೋಪ ತಾಪಕ್ಕೆ ಗುರಿಯಾಗಿಬಿಡ್ತೀರಿ. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸತ್ತೆ ನಂತರದಲ್ಲಿ. ಹಾಗೆ ಪಶ್ಚಾತ್ತಾಪವನ್ನು ಪಟ್ಕೊಳ್ಳಿಕ್ಕೂ ಕೂಡ ಇದನ್ನು ಅವಕಾಶ ಇದೆ. ಆದ್ದರಿಂದ ಮಾಡುವಂಥ ಕೆಲಸ ಮೊದಲೇ ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ದೊಡ್ಡ ಲಾಭಕ್ಕಾಗಿ ಸಣ್ಣ ಲಾಭಗಳನ್ನು ನಿರ್ಲಕ್ಷಿಸುವಂಥ ತಪ್ಪನ್ನು ಮಾಡಬೇಡಿ ಈ ದಿನದಲ್ಲಿ. ಲಾಭ ಲಾಭವೇ, ಅದು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ. ಹಾಗಾಗಿ ವ್ಯಾಪಾರಸ್ಥರು ಈ ದಿನದಲ್ಲಿ ನಿಮ್ಮ ವ್ಯಾಪಾರದ ಟ್ಯಾಲೆಂಟ್ ಏನಿದೆ ಇದನ್ನು ತೋರಿಸಲಿಕ್ಕೆ ಸಿದ್ಧರಾಗಬೇಕು. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ಚುರುಕಾಗಿ ಕೆಲಸಗಳನ್ನು ಮಾಡಬೇಕು. ಎಲ್ಲ ಒಂದು ಕಡೆ ಆಲಸ್ಯ, ಅಸಡ್ಡೆ, ಸೋಮಾರಿತನ ಕಾಡಬಹುದು ನಿಮ್ಮನ್ನು. ಅದರಲ್ಲೂ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯೋದ್ರಿಂದ ಕೆಲವೊಮ್ಮೆ ಬೇಸರ ಕೂಡ ಆಗುತ್ತೆ. ಹಾಗೆ ಕೆಲಸ ಬಿಟ್ಟು ಬೇರೆ ಕೆಲಸವನ್ನು ಮಾಡೋಣ ಅನ್ನೋವಂಥ ಮನಸ್ಸು ಇರುವಂಥದ್ದು, ಚಂಚಲವಾದ ಮನಸ್ಸು. ಹಾಗಾಗಿ ನಿಮ್ಮ ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಕೊಳ್ಳುವಂಥದ್ದೇ ಈ ದಿನ ದೊಡ್ಡ ಚಾಲೆಂಜ್ ನಿಮಗೆ ಬರುವಂಥದ್ದು. ಹಾಗೆ ಈ ದಿನ ಕೆಲವು ಇನ್ಫ್ಲೂಯೆನ್ಸಸ್ ಜಾಸ್ತಿ ಇದೆ, ಕೆಲವು ಪ್ರಭಾವಗಳು. ಇದರಿಂದ ಏನಾದರೂ ಒಂದು ಕೆಟ್ಟದ್ದನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಬರ್ಬೋದು ನಿಮಗೆ. ಹಾಗೆ ನಾಲ್ಕು ಜನರಿಗೆ ಅನುಕೂಲ ಅಲ್ಲದಂತಹ ಕೆಲಸಗಳೇ ನಿಮ್ಮ ಮನಸ್ಸಿಗೆ ಹೊಳೆಯುವಂಥದ್ದು ಈ ದಿನ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಸಂಗಾತಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮನ್ನು ಅವಲಂಬಿಸಿರುವಂಥವ್ರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಅನುಕೂಲ ಆಗಬೇಕು. ಹಾಗೆ ನಿಮ್ಮ ಹೆಸರನ್ನು ಕೇಳಿದ್ರೆ ಅವರಿಗೆ ಈ ದಿನದಲ್ಲಿ ಒಂದು ಒಳ್ಳೆಯ ಫೀಲಿಂಗ್ಸ್ ಬರಬೇಕು, ಒಳ್ಳೆಯ ಭಾವನೆ ಬರಬೇಕು. ಅಂಥ ಕೆಲಸಗಳನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಹೊಸದನ್ನು ಕಲಿಯಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಈ ದಿನ. ಆದರೆ ಕೆಟ್ಟ ಅಭ್ಯಾಸವನ್ನು, ದುರಭ್ಯಾಸವನ್ನು ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ವಿಶೇಷವಾದಂತಹ ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, ಇದನ್ನು ಬಳಸ್ಕೊಳ್ಳಿ. ಇನ್ನು ನಿಮ್ಮ ವೃತ್ತಿ ಜೀವನ ಹೊಸ ದಿಕ್ಕಿನಲ್ಲಿ ಚಲಿಸುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಪ್ರಯಾಣದ ಸೌಖ್ಯ ಕಡಿಮೆ ಇದೆ, ಚಂದ್ರ ಅಷ್ಟಮದಲ್ಲಿದ್ದಾನೆ. ಆದ್ದರಿಂದ ಈ ದಿನ ಪ್ರಯಾಣದ ಬಗ್ಗೆ ತುಂಬ ಜಾಗ್ರತೆ, ಕಾಳಜಿ, ಕಳಕಳಿ ಬೇಕು. ಇನ್ನು ವಿಶೇಷವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನ ಪಡಬೇಕು. ಒಂದು ಇಮ್ಯುನಿಟಿ ಜಾಸ್ತಿ ಆಗಬೇಕು ನಿಮಗೆ. ಮನಸ್ಸಿಗಾಗಲಿ ಶರೀರಕ್ಕಾಗಲಿ ಸ್ವಲ್ಪ ಮುಂದುವರಿರಿ. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದಂದು ಶಿವ ಪಾರ್ವತಿಯರ ದರ್ಶನ ಮಾಡೋದ್ರಿಂದ ಒಳ್ಳೆಯ ಲಾಭ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ವಿಶೇಷವಾಗಿ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಸಂಗಾತಿಯ ಬೆಂಬಲದಿಂದ ನಡೆಯುವಂಥದ್ದು. ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದೆ, ಹಾಗಾಗಿ ನಿಮ್ಮ ಕೆಲಸವನ್ನು ಇಷ್ಟಪಡುವಂಥವರ ಬೆಂಬಲ ನಿಮಗೆ ಈ ದಿನ ಲಭ್ಯವಾಗುತ್ತೆ. ಹಾಗೆ ಬರಬೇಕಾಗಿರುವಂತಹ ಹಣವಾಗಲಿ ಅಥವಾ ಬಾಕಿ ಇರುವಂತಹ ಯಾವುದೇ ಒಂದು ಸಹಕಾರದ ಮನೋಭಾವವಾಗಲಿ ಈ ದಿನ ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಒಟ್ಟಾರೆ ಪ್ರಯತ್ನಪಟ್ಟಷ್ಟು ಒಳ್ಳೆಯ ದಿನ. ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಜೊತೆಗಿರ್ತಾರೆ ಈ ದಿನ. ನಿಮ್ಮ ಕಷ್ಟದಲ್ಲೋ ಸುಖದಲ್ಲೋ ಭಾಗಿಗಳಾಗುವಂಥವರು ಅವರು ಕೂಡ. ಹಾಗೆ ದೇಹದಲ್ಲಿ ತುಂಬ ಚುರುಕುತನ ಇದೆ, ಪಾದರಸದಂತೆ ಕೆಲಸ ಮಾಡುವಂಥವರು, ಸೋಮಾರಿತನ ಇಲ್ಲ. ಇದರಿಂದ ಯಶಸ್ಸು ಸಿಕ್ಕತ್ತೆ ನಿಮಗೆ. ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ರಯೋಜನಕಾರಿಯಾದಂತಹ ಅಂಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಏನೋ ಒಂದು ಲಾಭ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ವ್ಯಾಪಾರಸ್ಥರು ಒಂದು ಪ್ರಮುಖವಾದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗುತ್ತೆ. ಪ್ರಯತ್ನ ನಿಮಗೆ ಫಲವನ್ನು ಕೂಡ ಕೊಡುತ್ತೆ, ಒಳ್ಳೆಯ ಫಲ ಇದು. ಇನ್ನು ನಿಮ್ಮ ಸಹಭಾಗಿತ್ವದಲ್ಲಿ ವ್ಯಾಪಾರವನ್ನು ಮಾಡೋದರಿಂದ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರ ಈ ದಿನ ಉತ್ತಮ ಲಾಭವನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಲಾಭಾಂಶ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ಮನೆಯವರ ಸಲಹೆ, ಮಾರ್ಗದರ್ಶನ ಏನೇ ಕೊಟ್ಟರೂ ಕೂಡ ಅದನ್ನು ಪರಿಪಾಲನೆ ಮಾಡಿ, ಕೇಳಿಸ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ನಿರೀಕ್ಷೆಗಳೇನಿದೆ, ಅವರ ಬಯಕೆಗಳೇನಿದೆ, ಅದನ್ನು ಈಡೇರಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ. ಯಶಸ್ಸು ಕಾಣ್ತೀರಿ, ಜೊತೆಗೆ
ತೃಪ್ತಿ ಕೂಡ ಇರುತ್ತೆ, ಸಂತೋಷ ಲಭ್ಯವಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅಥವಾ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬರೋದರಿಂದ ವಿಶೇಷ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಧನುರಾಶಿಯವರ ಅದೃಷ್ಟ ಸಂಖ್ಯೆ 1, ಮೇಷ ವೃಶ್ಚಿಕ 2, ಮಿಥುನ ಕರ್ಕಾಟಕ 3, ಕುಂಭ 4, ವೃಷಭ ತುಲಾ 5, ಕನ್ಯಾ ಮಕರ 6, ಮೀನ 8, ಸಿಂಹ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದೀಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನಲ್ಗೂ ನೀಡಿ. ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ. ನಿಮ್ಮ ಜೊತೆ ನಾವೂ ಕೂಡ ಬೆಳೆಯಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.